ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅವರು ಕುಟುಂಬಸ್ಥರು ಒಳ್ಳೆ ಚಾನೆಲ್ ಅಪ್ಪ ಅವನು ಯಾರ ಸತ್ತ ನನಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಅವರು ಕುಟುಂಬಸ್ಥರು ಆರೋಪ ಮಾಡಿದ್ರು ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ ಇವನೇನ ರಾತ್ರಿ ನೋಡಿದೆ ಅವರು ಈ ರೀತಿ ಮಾತ್ರೆಗಳು ತಗೊಂಡು ಅವರು ಕತೆ ಹೇಳಿದ್ದಾರೆ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ಹೇಳಿದ್ನಲ್ಲ ರಾಜ್ಯದಲ್ಲಿ ಒಂದು ಕೋಟಿಗೂ ಹೆಚ್ಚಿಗೆ ಸದಸ್ಯರು ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಒಂದು ಕೋಟಿಗೂ ಹೆಚ್ಚಿಗೆ ಅವನು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಏನು ಏನು ಕತೆ ಅನ್ನೋದನ್ನ ಮಾಡ್ಕೊಂಡಿಲ್ಲ ಪಾಪ ಆತ್ಮಹತ್ಯೆ ಪ್ರಯತ್ನ ಯಾಕೆ ಮಾಡಿದ ಇದು ಅವರ ವೈಯಕ್ತಿಕ ಸಮಸ್ಯೆಗಳು 100 ಇರುತ್ತೆ ಅವರು ಮನೆಯವರು ಹೇಳಬಹುದು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಅವರು ಮನೆಯವರಿಗೆ ಪ್ರಶ್ನೆ ಕೇಳಬೇಕು ಇಷ್ಟು ದಿನ ಆಕ್ಷನ್ ಅವರು ಇರಬಹುದು ನನಗೆ ಏನು ಗೊತ್ತು ಅವರು ಏನು ರಾಜಕೀಯ ಒತ್ತಡ ಅಂತ ರಾಜಕೀಯ ಒತ್ತಡ ವ್ಯಕ್ತಿ ಬಗ್ಗೆ ಇಂತ ವ್ಯಕ್ತಿ ತೊಂದರೆ ಕೊಟ್ಟಿದ್ದಾರೆ ಇಂತಿಂತ ಕಾರಣಗಳಿಗೆ ಅವನು ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಸುಮ್ಮನೆ ಏನೋ ಒಂದು ಹೇಳಿಕೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಮೇಲೆ ಆಪಾದನೆ ಮಾಡ್ತಾ ಕೂತ್ಕೊಂಡ್ರೆ ರಾಜಕೀಯ ಮತ್ತು ಭಾರತೀಯ ಜನತಾ ಪಾರ್ಟಿನೂ ಹೇಳಿಲ್ಲ ಅವರು ರಾಜಕೀಯ ಒತ್ತಡ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನು ನಾನು ಕಾಂಗ್ರೆಸ್ದವ್ರು ಮಾಡಿರ್ಬೋದು ಜೆ ಡಿ ಎಸ್ದವ್ರು ಮಾಡಿ ಸುಳ್ಳು ಸುಳ್ಳು ಹೇಳ ರಾಜಕೀಯ ಅಂತ ಅಂದ ತಕ್ಷಣ ಎಲ್ಲವೂ ಸೇರಿರುತ್ತೆ ಮನೆ ಮನೆಯಲ್ಲೂ ಪಾಲಿಟಿಕ್ಸ್ ತುಂಬ ನಡೆಯುತ್ತೆ ಅದಕ್ಕೆ ಅವರು ಖಾಸಗಿ ವಿಚಾರಗಳ ಬಗ್ಗೆ ನಾನು ಉತ್ತರ ಕೊಡಕ್ಕೆ ಇಷ್ಟಪಡಲ್ಲ ಸರ್ ಯಾಕೆ ಸಿದ್ದರಾಮಯ್ಯ ಅವರ ಪರ್ಸನಲ್ ವಿಡಿಯೋ ಲೀಕ್ ಆಗಿದೆ ಯಾರದು ಅದು ಹೈ ಕಮಾಂಡ್ ನೋಡಿದ್ದಾರೆ ಸೋ ಹೀಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಲ್ಲ ಈಗ ಡಿಕೆ ಶಿವಕುಮಾರ್ ಆರೋಪ ಮಾಡೋದಕ್ಕೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಪೂರ್ಣ ಅಧಿಕಾರ ಇದೆ ನಂದೇನು ಅಭ್ಯಂತರ ಇಲ್ಲ ಆದರೆ ಲೀಕ್ ಆಗಿದೆ ಅಂತ ಇದ್ದರೆ ಆ ಲೀಕ್ ಆಗಿದೆ ಅಂತ ಇವರ ತಾಗಿ ಇರಬೇಕಲ್ಲ ಅದು ಸುಮ್ಮನೆ ಒಂದು ಆಪಾದನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿ ಕೇಳಿ 125 ವರ್ಷ ಆ ಪಕ್ಷದ ರಾಜ್ಯದ ಅಧ್ಯಕ್ಷರು ಸುಮ್ಮನೆ ಲೀಕ್ ಆಗಿದೆ ಅದಕ್ಕೋಸ್ಕರ ಇವರು ಆತ್ಮಹತ್ಯೆ ಪ್ರಯತ್ನ ಮಾಡಿರ್ಬೋದು ಅನ್ನೋಂಥ ಈ ಹೇಳಿಕೆ ಇದೆಯಲ್ಲ ಇದು ಖಂಡಿತ ಒಂದು ರೀತಿ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸೋಂಥ ಒಂದು ವ್ಯವಸ್ಥೆ ಏನಾಗ್ಬಿಟ್ಟಿದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಕಾಂಗ್ರೆಸ್ನವ್ರಿಗೆ ಇವತ್ತು ಗೊತ್ತು ಗುರಿ ಇಲ್ಲ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಚುನಾವಣೆ ಸೋಲ್ತೀವಿ ಕಾಂಗ್ರೆಸ್ನಲ್ಲಿ ಎರಡೆರಡು ಗುಂಪು ಹೆಂಗೆ ಬದುಕಬೇಕು ರಾಜಕಾರಣದಲ್ಲಿ ಅನ್ನೋದಕ್ಕೋಸ್ಕರನೇ ಏನೇನೋ ಹುಟ್ಟಾಕ್ತಾ ಇದ್ದಾರೆ ನಿಮ್ಗೆ ಲೀಕ್ ಆಗಿದೆ ಅನ್ನೋದು ನಿಮ್ಮ ಹತ್ರ ಕಾಪಿ ಇದ್ದರೆ ಅದೊಂದು ಬಹಿರಂಗ ಮಾಡಿ ಒಬ್ಬರು ಎಮ್ ಎಲ್ ಸಿ ಮತ್ತು ಒಬ್ಬರು ಮಿನಿಸ್ಟರ್ ಕಡೆ ಆ ವಿಡಿಯೋ ಇದೆ ಆ ವಿಡಿಯೋ ಇಟ್ಕೊಂಡು ಸಿ ಎಂನವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ ಎಮ್ ಎಲ್ ಎ ಯಾರು ಎಮ್ ಎಲ್ ಸಿ ಯಾರು ಆ ಲೀಕ್ ಆಗಿರೋಂಥ ವಿಡಿಯೋ ಯಾವುದು ಸುಮ್ಮನೆ ಏನು ಹೇಳಿ ನಾನು ಹೇಳ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಉದ್ದಕ್ಕೆ ನಾನ್ಯಾಕೆ ಹೇಳ್ತೀನಿ ಅಂತಂದರೆ ಏನೇ ಆಪಾದನೆ ಮಾಡಬೇಕಾದ್ರೆ ಏನಾದ್ರೂ ಒಂದು ಡಾಕ್ಯುಮೆಂಟ್ ಇರಬೇಕು ಒಬ್ಬ ಎಮ್ ಎಲ್ ಎ ಹತ್ರ ಇದೆ ಒಬ್ಬ ಎಮ್ ಎಲ್ ಸಿ ಹತ್ರ ಇದೆ ಲೀಕ್ ಆಗಿದೆ ಇದು 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 ಮುಟ್ಟಾಳತ ಅನ್ನೋದು ಹೇಳಿಕೆ ಇಷ್ಟು ಮಾತ್ರ ನಾನು ಹೇಳಬಲ್ಲ ಏನು ಪ್ರಯತ್ನ ಮಾಡಿದ್ರು ನೆಲ ಕಚ್ಚೋಗಿದ್ದಾರೆ ಕಾಂಗ್ರೆಸ್ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್ ನಾನು ಹೈದರಾಬಾದಿಂದ ಬಂದೆ ನಾನು ಅಲ್ಲಿ ಮತದಾರಿಗೆ ಕಾಂಗ್ರೆಸ್ ಅಂದ್ರೆ ಏನು ಅಂತ ಪ್ರಶ್ನೆ ಇವತ್ತು ಇಂಥ ಪರಿಸ್ಥಿತಿ ಇದೆ ಹಾಗೆ ಆದರೂ ಕೂಡ ಅವರು ಈ ರೀತಿ ಸುಮ್ಮನೆ ಆಪಾದನೆಗಳು ಬಿ ಎಮ್ ಎಲ್ ಹತ್ರ ಇದೆ ಬಿ ಎಮ್ ಎಲ್ ಸಿ ಹತ್ರ ಇದೆ ಲೀಕ್ ಆಗಿದೆ ಮತ್ತೆ ಯಾಕೆ ಅವ್ನು ಆತ್ಮಹತ್ಯೆ ಆಗೋದನ್ನು ತಡೆಯೋಕೆ ಪ್ರಯತ್ನ ಯಾಕೆ ಮಾಡಬಾರ್ದಿತ್ತು ಸಾಯಿಲಿ ಅಂತ ಕಾಯ್ತಿದ್ರಾ ಇದು ಈ ರೀತಿ ಕೆಟ್ಟ ರಾಜಕಾರಣ ಮಾಡೋದು ಖಂಡಿತ ಒಳ್ಳೇದಲ್ಲ ಡಿ ಕೆ ಶಿವಕುಮಾರ್ನ ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹತ್ರ ಏನೋ ಇದ್ರೆ ವಿಡಿಯೋ ಇದ್ರೆ ಬಹಿರಂಗ ಮಾಡಿ ಆ ಎಮ್ ಎಲ್ ಎ ಎಮ್ ಎಲ್ ಸಿ ಹೆಸರು ಯಾರು ಹೇಳಿ